ಹಾಯ್ ಎಲ್ರಿಗೂ ನಮಸ್ತೆ, ಹೇಗಿದ್ದೀರಾ? ಸೊ ನಾನು ನಿಮ್ಮ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ದೀಪಾ ಮಾತಾಡ್ತಾ ಇರೋದು. ಸೊ ಏನಪ್ಪ ಇಷ್ಟು ದಿನ ಎಲ್ಲೋಗಿದ್ರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲೂ ಇಲ್ಲ, ನಾನು ಇನ್ನೂ ಹೆಚ್ಚಿನದಾಗಿ ಕಲಿಬೇಕು ಅನ್ನೋದಕ್ಕೋಸ್ಕರ ಇಷ್ಟು ದಿನ ನಾನು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಈಗ ನಾನು ಕಲ್ತಿದ್ದೀನಿ, ನಾನು ಏನೆಲ್ಲ ಕಲ್ತಿದ್ದೀನಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲನ್ನು ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ವಿಡಿಯೋಸ್ ಎಲ್ಲ ನಿಮಗೆ ಕಂಟಿನ್ಯೂ ಇರುತ್ತೆ, ಕಂಟಿನ್ಯೂ ಸಿಲೆಬಸ್ಸೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇವನ್ ಏನೇ ಪ್ರಾಕ್ಟಿಕಲ್ ಆಗೂ ಇರುತ್ತೆ ಮತ್ತು ಥಿಯರಿ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋಸ್ ಎಲ್ಲ ಕಂಟಿನ್ಯೂ ಇರುತ್ತೆ. ಸೊ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಾನು ಹಿಂದೆ ಏನು ವಿಡಿಯೋ ಮಾಡಿದ್ದೀನಿ ಅದನ್ನು ಒಂದ್ಸಲ ನಾನು ನಿಮಗೆ ಬ್ರೀಫ್ ಮಾಡ್ತೀನಿ. ಸೊ ಲಾಸ್ಟ್ ವಿಡಿಯೋ ನಮ್ದು ಎಲ್ಲಿಗೆ ನಿಂತಿತ್ತು ಅಂತ ಹೇಳಿದರೆ, ಸೊ ಮೇಕಪ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಬಂದುಬಿಟ್ಟು ಏನಂತ ಹೇಳಿದರೆ, ಕ್ಲೆನ್ಸಿಂಗು, ಟೋನಿಂಗು, ಮಾಯಿಶ್ಚರೈಸರು ಮತ್ತು ಅಂಡರ್ ಟೋನು ಮತ್ತು ಸ್ಕಿನ್ ಟೋನು ಅಂದರೆ ಏನು ಅನ್ನೋದನ್ನು ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಸೊ ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರು, ನೀವು ನನ್ನ ಪ್ರೀವಿಯಸ್ ವಿಡಿಯೋಸ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ಕಿನ್ ಟೋನ್ ಅಂದರೆ ಏನು, ಅಂಡರ್ ಟೋನ್ ಅಂದರೆ ಏನು, ನಾವು ಯಾವ ಸ್ಕಿನ್ನವ್ರಿಗೆ ಯಾವ ಟೋನನ್ನು ಯೂಸ್ ಮಾಡ್ತೀವಿ ಅದನ್ನೆಲ್ಲ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನೀವು ಒಂದ್ಸಲ ನೋಡಿ. ಸೊ ಇವಾಗ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಕರೆಕ್ಟರ್ ಮತ್ತು ಕನ್ಸಿಲರ್. ಸೊ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಸೊ ಕರೆಕ್ಟರ್ ಅಂದರೆ ಏನು ಮತ್ತು ಕನ್ಸಿಲರ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಾನು ನಿಮಗೆ ಕಲರ್ ವೀಲ್ ಕೂಡ ತೋರಿಸಿದ್ದೆ. ಕಲರ್ ವೀಲ್ ಅಂತ ಹೇಳಿದರೆ ನಾನು ಬರೆದ್ಬಿಟ್ಟು ನಾನು ನಿಮಗೆ ತೋರಿಸಿದ್ದೆ. ಸೊ ಇವಾಗ ಇದು ಕಲರ್ ವೀಲ್ ಇದೆ. ಸೊ ಇದರಲ್ಲಿ ನಾವು ಕರೆಕ್ಟರ್ ಅಂದರೆ ಯಾವ ಸ್ಕಿನ್ ಟೋನ್ಗೆ ಯಾವ ಕರೆಕ್ಟರ್ನ ಯೂಸ್ ಮಾಡ್ತೀವಿ, ಯಾವ ಅಂಡರ್ ಟೋನ್ಗೆ ಯಾವ ಕರೆಕ್ಟರ್ನ ಯೂಸ್ ಮಾಡ್ತೀವಿ, ಸೊ ನಾವು ಅದನ್ನು ಹೆಂಗೆ ಐಡೆಂಟಿಫೈ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಗೊತ್ತಾಯ್ತಾ? ಸೊ ಕರೆಕ್ಟರೇ ಬೇರೆ ಮತ್ತು ಕನ್ಸಿಲರೇ ಬೇರೆ ಇದೆ. ಸೊ ಕನ್ಸಿಲರ್ ಏನಂತ ಹೇಳಿದರೆ, ನಮ್ಮ ಫೇಸ್ನಲ್ಲಿ ಏನು ಪ್ರಾಬ್ಲಮೆಟಿಕ್ ಇರುತ್ತೆ ಅಂದರೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಮತ್ತು ನೋಸ್ ಮೇಲೆ ಬ್ಲ್ಯಾಕ್ ಕಲರ್ ಇರುತ್ತೆ, ನೋಸ್ ಕಾರ್ನರಲ್ಲಿ ಇರುತ್ತೆ, ಮತ್ತು ಮೌತ್ ಕಾರ್ನರಲ್ಲಿ ನಮಗೆ ಬ್ಲ್ಯಾಕ್ ಇರುತ್ತೆ. ಸೊ ನಮ್ಮ ಇಡೀ ಫೇಸಲ್ಲಿ ಬಂದುಬಿಟ್ಟು ಪರ್ಫೆಕ್ಟ್ ಆಗಿರೋ ಪ್ಲೇಸ್ ಯಾವುದು ಅಂತ ಹೇಳಿದರೆ ಈ ಕೆನ್ನೆ ಭಾಗ. ಕೆನ್ನೆ ಭಾಗ ನಮ್ಮ ಫೇಸ್ನ ಕರೆಕ್ಟ್ ಸ್ಕಿನ್ ಟೋನ್ ಅಂತ ಹೇಳ್ಬೋದು. ಸೊ ನಾವೇನು ಮಾಡಬೇಕಂತ ಹೇಳಿದರೆ, ನಮಗೆ ಗೊತ್ತಿಲ್ಲ ಬ್ರೈಡ್ಸ್ ಹೆಂಗೆ ಸಿಗ್ತಾರೆ, ಸೊ ಅವ್ರ ಸ್ಕಿನ್ ಏನಾಗಿರುತ್ತೆ ಏನಂತ ಗೊತ್ತಿಲ್ಲ. ಸೊ ಅವರ ಕೆನ್ನೆ ಪೋರ್ಷನ್ ಏನಿರುತ್ತಲ್ವ, ಸೊ ಅದಕ್ಕೆ ನಾವು ಓವರಾಲ್ ಫೇಸ್ನ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಕೆಲವೊಬ್ರದ್ದು ಕುತ್ತಿಗೆ ತುಂಬ ಬ್ಲ್ಯಾಕ್ ಇರುತ್ತೆ, ತುಂಬ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಪಿಂಪಲ್ಸ್ ಇರುತ್ತೆ, ಸೊ ನೋಸ್ ಹತ್ರ ಎಲ್ಲ ಬ್ಲ್ಯಾಕ್ ಇರುತ್ತೆ. ಸೊ ಅದನ್ನು ನಾವು ಏನು ಮಾಡ್ಬೇಕಂತ ಹೇಳಿದರೆ, ಅವ್ರ ಸ್ಕಿನ್ನನ್ನು ಈವನ್ ಟೋನಾಗಿ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಯಾವ ಕರೆಕ್ಟರ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ನಮ್ಮ ಇಂಡಿಯನ್ ಸ್ಕಿನ್ ಟೋನ್ ಬಂದುಬಿಟ್ಟು ವಾಮ್ ಅಂಡರ್ ಟೋನಲ್ಲಿ ಬರುತ್ತೆ. ನಮ್ಮ ಇಂಡಿಯಾದಲ್ಲಿ 90% ನಾವು ಯೂಸ್ ಮಾಡುವಂಥ ಕಲರು ಆರೆಂಜ್ ಕಲರ್ ಆಗಿರುತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿ ಆರೆಂಜ್ ಕಲರ್ ಇದೆ. ಸೊ ಇಲ್ಲಿ ಆರೆಂಜ್ ಕಲರ್ ಇದೆ. ಸೊ ಇದರ ಆಪೋಸಿಟಲ್ಲಿ ನಿಮಗೆ ಬ್ಲೂ ಕಲರ್ ಇದೆ. ಗೊತ್ತಾಯ್ತಾ? ಸೊ ಅಂದರೆ ಏನಂತ ಹೇಳಿದರೆ, ಡಾರ್ಕ್ ಇರ್ಬೋದು, ನಾನು ವೇವ್ಸ್ ಮುಖಾಂತರ ನಿಮಗೆ ಸ್ಕಿನ್ ಟೋನು ಮತ್ತು ಅಂಡರ್ ಟೋನನ್ನು ಯಾವ ಥರ ನೋಡೋದು ಅನ್ನೋದನ್ನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ನೋಡಿಲ್ಲೋ ಅದನ್ನೊಂದ್ಸಲ ಹೋಗಿ ನೋಡಿ. ಸೊ ಇಲ್ಲಿ ನಾನು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಂಬ ಶಾರ್ಟಾಗಿ ಹೇಳ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಸೊ ಏನಂತ ಹೇಳಿದರೆ, ಡಾರ್ಕ್ ಸರ್ಕಲ್ ಇರುತ್ತೆ. ಸೊ ಡಾರ್ಕ್ ಸರ್ಕಲ್ ಇದೆ ಅಂತ ಹೇಳಿದರೆ, ಡಾರ್ಕ್ ಸರ್ಕಲ್ ಬಂದುಬಿಟ್ಟು ತುಂಬ ವೈಟ್ ಇರೋರಿಗೆ ಡಾರ್ಕ್ ಸರ್ಕಲ್ ಇದ್ದರೆ, ತುಂಬ ವೈಟ್ ಇದ್ದಾರೆ ಅಂತ ಹೇಳಿದರೆ ನಾವು ಅವ್ರಿಗೆ ಪೀಚ್ ಇಲ್ಲ ರೆಡ್ನ ಯೂಸ್ ಮಾಡ್ತೀವಿ. ಸ್ವಲ್ಪ ಮೀಡಿಯಮ್ ಸ್ಕಿನ್ ಟೋನ್ ಇರೋರಿಗೆ ಡಾರ್ಕ್ ಸರ್ಕಲ್ ಇದೆ, ತುಂಬ ಅವರಿಗೆ ನೋಸ್ ಹತ್ರ ಅಲ್ಲೆಲ್ಲ ಬ್ಲ್ಯಾಕ್ ಇದೆ, ಪಿಂಪಲ್ ಮಾರ್ಕ್ಸ್ ಇದೆ ಅಂತ ಹೇಳಿದರೆ, ಸೊ ನಾವು ಅವರಿಗೆ ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡ್ತೀವಿ. ಸೊ ಗೊತ್ತಾಯ್ತಲ್ವಾ? ಸೊ ಏನಂತ ಹೇಳಿದರೆ, ನಮ್ಮ ಇಂಡಿಯನ್ ಸ್ಕಿನ್ ಟೋನ್ ಬಂದು ವಾಮ್ ಅಂಡರ್ ಟೋನಲ್ಲಿ ಬರುತ್ತೆ. ಕೂಲ್ ಅಂಡರ್ ಟೋನ್ ಅಂದರೆ ಕಾಶ್ಮೀರಿ ಪೀಪಲ್ಸ್ ಬರ್ತಾರೆ. ಗೊತ್ತಾಯ್ತಾ? ಯಾರೆಲ್ಲ ತುಂಬ ರೆಡ್ ತುಂಬ ವೈಟ್ ಆಗಿರ್ತಾರೆ, ಸೊ ಅವರು ಕೂಲ್ ಅಂಡರ್ ಟೋನಲ್ಲಿ ಬರ್ತಾರೆ, ಅವರೆಲ್ಲ ಕಾಶ್ಮೀರಿ ಮತ್ತು ಆ ಕಡೆ ಸೈಡ್ನವ್ರು ಬರ್ತಾರೆ. ನಮ್ಮ ಇಂಡಿಯಾದಲ್ಲಿ 90% ನಾವು ಆರೆಂಜನ್ನೇ ನಾವು ಯೂಸ್ ಮಾಡೋದು. ಸೊ ಆರೆಂಜಿಗೆ ಆಪೋಸಿಟು ನೀವು ಕಲರ್ ವೀಲಲ್ಲಿ ನೋಡ್ಬೋದು, ಬ್ಲೂ ಕಲರ್ನ ಕಟ್ ಮಾಡಲಿಕ್ಕೆ ನಾವು ಆರೆಂಜ್ ಕಲರ್ನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ? ಸೊ ಇದನ್ನು ನಾವು ಕರೆಕ್ಟರು, ನಾವು ಮೇಕಪ್ಪಲ್ಲಿ ಮೇನ್ ನಮ್ಮದು ಇಂಪಾರ್ಟೆಂಟ್ ಕೆಲಸ ಏನಂತ ಹೇಳಿದರೆ, ಕರೆಕ್ಟರ್ನ ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿ ಹೆಂಗೆ ಯೂಸ್ ಮಾಡ್ತೀವಿ, ಯಾವ ಸ್ಕಿನ್ನವ್ರಿಗೆ ಯಾವ ಅಂಡರ್ ಟೋನವ್ರಿಗೆ ನಾವು ಹೆಂಗೆ ಕರೆಕ್ಟರ್ನ ಯೂಸ್ ಮಾಡ್ತೀವಿ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಏನಂತ ಹೇಳಿದರೆ, ಕನ್ಸಿಲರು. ಕನ್ಸಿಲರ್ ಏನಂತ ಹೇಳಿದರೆ, ಸ್ಕಿನ್ನನ್ನು ನ್ಯೂಟ್ರಲೈಸ್ ಮಾಡುತ್ತೆ ಮತ್ತು ಹೈಲೈಟರ್ ಆಗಿನೂ ನಾವು ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ? ಕರೆಕ್ಟರ್ ಕೆಲಸನೇ ಬೇರೆ ಇರುತ್ತೆ. ಕರೆಕ್ಟರ್ ಏನಂತ ಹೇಳಿದರೆ, ಎಲ್ಲಿ ಪ್ರಾಬ್ಲಮ್ಟಿಕ್ಸ್ ಇರುತ್ತೆ ಸೊ ಅದನ್ನು ನಾವು ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಕರೆಕ್ಟರ್ನ ಯೂಸ್ ಮಾಡ್ತೀವಿ. ಸೊ ಇನ್ನೊಂದು ಆರೆಂಜ್ ಕರೆಕ್ಟರು ಮತ್ತು ಅದ್ರ ಜೊತೆಗೆ ನಾವು ಎಲ್ಲೋ ಮಿಕ್ಸ್ ಮಾಡ್ತೀವಿ. ಎಲ್ಲೋ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಈವನ್ ಸ್ಕಿನ್ ಟೋನ್ ಬರಲಿಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ.
ಗೊತ್ತಾಯ್ತಾ? ಸೊ ಇದಿಷ್ಟು ಬಂದು ಕರೆಕ್ಟರ್ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಕನ್ಸಿಲರ್. ಕನ್ಸಿಲರ್ ಏನಂತ ಹೇಳಿದ್ರೆ, ಕನ್ಸಿಲರ್ ಬಂದು ನಮ್ಮ ಸ್ಕಿನ್ ಅನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಸ್ಕಿನ್ ಅನ್ನ ನ್ಯೂಟ್ರಲೈಸ್ ಮಾಡೋದ್ರ ಜೊತೆಗೆ ನಮ್ಮ ಸ್ಕಿನ್ ಈವನ್ ಟೋನ್ ಆಗಿ ಬರಬೇಕು. ಇವಾಗ ನಾವು ಮೇಕಪ್ ಮಾಡಿದಾಗ ಕಣ್ಣತ್ರ ತುಂಬಾನೇ ಕೇಕಿ ಕೇಕಿ ತರ ಅನ್ಸೋದು, ಫೇಸ್ ಅಲ್ಲೆಲ್ಲ ತುಂಬಾ ಈವನ್ ಆಗಿ ಬಂದಿರೋದು, ಆ ತರ ಬಂದ್ರೆ ಯಾವ ಬ್ರೈಡನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ನಮ್ಮ ಫೇಸ್ ಏನಂತ ಹೇಳಿದ್ರೆ, ನಾವು ಮೇಕಪ್ ಆದ್ಮೇಲೆ ಫೇಸ್ ಈವನ್ ಆಗಿ ಬರಬೇಕು, ಈವನ್ ಸ್ಕಿನ್ ಟೋನ್ ಅಲ್ಲಿ ಬರಬೇಕು. ಸೊ ಆ ತರ ಬರಬೇಕು ಅಂತ ಹೇಳಿದ್ರೆ, ಮೇಡಮ್ ಬರೀ ಕರೆಕ್ಟರ್ ನ ಯೂಸ್ ಮಾಡ್ಬೋದಾ ಇಲ್ಲ ಬರೀ ಕನ್ಸಿಲರ್ ನ ಯೂಸ್ ಮಾಡ್ಬೋದಾ? ಕರೆಕ್ಟ್ ಅನ್ನ ಯೂಸ್ ಮಾಡಿದ್ರೆ ಕನ್ಸಿಲರ್ ಆಬ್ವಿಯಸ್ಲಿ ಹೈಲೈಟರ್ಗೋಸ್ಕರ ನಾವು ಯೂಸ್ ಮಾಡ್ತೀವಿ. ಕರೆಕ್ಟ್ ಅನ್ನ ಬಿಟ್ಟು ಬರೀ ಕನ್ಸಿಲರ್ನ ಯೂಸ್ ಮಾಡ್ಬೋದಾ ಅಂತ ಕೇಳ್ತೀರಾ? ಅವ್ರ ಸ್ಕಿನ್ನಲ್ಲಿ ತುಂಬ ಪ್ರಾಬ್ಲಮೆಟಿಕ್ ಏನಿಲ್ಲ, ನಾವು ಕನ್ಸಿಲರಲ್ಲೇ ಕವರ್ ಮಾಡ್ಕೊತೀವಿ ಅಂತ ಹೇಳಿದಾಗ, ಸೊ ಕನ್ಸಿಲರಲ್ಲೇ ನಾವೇನು ಮಾಡ್ಬೋದು, ಹೈಲೈಟರ್ ಆಗಿ ಯೂಸ್ ಮಾಡ್ಬೋದು, ಮತ್ತು ನ್ಯೂಟ್ರಲೈಸ್ ಅಂದರೆ ಸ್ಕಿನ್ನ ಈವನ್ ಟೋನಿಗೆ ಬರಲಿಕ್ಕೆ ಕನ್ಸಿಲರ್ನ ಯೂಸ್ ಮಾಡ್ಬೋದು. ಸೊ ಕರೆಕ್ಟರ್ ಕೆಲಸನೇ ಬೇರೆ ಇರುತ್ತೆ, ಕನ್ಸಿಲರ್ ಕೆಲಸನೇ ಬೇರೆ ಇರುತ್ತೆ. ಇದೆರಡೂ ಡಿಫ್ರೆನ್ಸು ನಿಮಗೆ ಗೊತ್ತಿರಬೇಕು, ಗೊತ್ತಾಯ್ತಾ? ಆಮೇಲೆ ಫೌಂಡೇಶನ್ ನೆಕ್ಸ್ಟ್ ಬಂದ್ಬಿಟ್ಟು, ನಾನು ಫೌಂಡೇಶನ್ದು ನಾನು ನಿಮಗೊಂದು ಚಾರ್ಟ್ ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ, ಯಾವ ಸ್ಕಿನ್ ಟೋನವ್ರಿಗೆ ಯಾವ ಫೌಂಡೇಶನ್ನ ನಾವು ಹೆಂಗೆ ಸೂಟ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಇದು ಕರೆಕ್ಟರು ಮತ್ತು ಕನ್ಸಿಲರ್ದು ಪಾರ್ಟ್ ಇದೆ. ಸೊ ಇದನ್ನ ಮಿಸ್ ಮಾಡಬೇಡಿ, ಕರೆಕ್ಟರೇ ಬೇರೆ ಕನ್ಸಿಲರೇ ಬೇರೆ ಎರಡನ್ನು ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಗೊತ್ತಾಯ್ತಾ? ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಡೌಟ್ಸ್ ಇದ್ರೂ ನನ್ನ ಇನ್ಸ್ಟಾ ಐ ಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವಲ್ಲಿ ನನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವನ್ ನೀವು ನನಗೆ ಕಮೆಂಟ್ಸ್ ಕೂಡ ಮಾಡ್ಬೋದು, ನಾನು ನಿಮ್ಗೆ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.